श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनीनदत्पद्मभव मृदङ्गं जगौ हनुमान् जगतामदीशम् अदर्शयत्तालगतीः कपर्दीननर्तगोपालकपालमौलिः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः श्रीगुरुभ्यो नमः हरिः ओम् श्रीकृष्णाय नमः 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 ಶ್ರೀಕೃಷ್ಣ ಅರ್ಪಣಾ ಮಸ್ತು ರಾಮನನ್ನು ರಾಜ್ಯದಲ್ಲಿ ರಾಜನನ್ನಾಗಿ ಮಾಡಬೇಕು ಅಂಥೇಳಿ ದಶರಥನ ಅಪೇಕ್ಷೆ ನಮ್ಮ ದೇಶದಲ್ಲಿ ಅಂದರೆ ಈ ದೇಶದಲ್ಲಿ ಶರೀರ ಎಂಬ ದೇಶದಲ್ಲಿಯೂ ಕೂಡ ರಾಮ ರಾಜ್ಯ ಆಳ್ಬೇಕು ರಾಮ ರಾಜನಾಗಿರಬೇಕು ಆ ಅಪೇಕ್ಷೆ ಜೀವನಿಗಿರಬೇಕು ಅಂದರೆ ರಾಮನ ಶಾಸನಗಳನ್ನು ನಾವು ಪಾಲಿಸುವವರಾಗಬೇಕು ಯಾವುದು ರಾಮನ ಶಾಸನ ಎಲ್ಲರಿಗೂ ಗೊತ್ತಿದೆ ಭಾಳ ಸುಲಭವಾಗಿ ನಾವು ಯಾವಾಗಲೂ ಹೇಳ್ತಿರ್ಬೋದು ಏನಂದರೆ ಕೋಪ ಬರಬಾರ್ದು ಆನಂತರ ಲೋಭ ಇರಬಾರ್ದು ಇದೆಲ್ಲ ರಾಮನ ಇಚ್ಛೆ ಆ ರೀತಿ ಮನಸ್ಸನ್ನು ತಯಾರು ಮಾಡಿಕೊಂಡ್ರೆ ರಾಮ ಸಿಗ್ತಾನೆ ಅಂತ ಆ ರೀತಿ ದಶರಥನಿಗೆ ಅಂತಹ ಸಾಮರ್ಥ್ಯ ಇತ್ತು ಸಾಕಷ್ಟು ಪ್ರಯತ್ನ ಮಾಡಿದ್ದಾನೆ ಅವನು ಅದರಿಂದಲೇ ಅವನ ರಥ ದಶ ದಿಕ್ಕುಗಳಲ್ಲಿ ಹೋಗ್ತಿತ್ತಂತೆ ರಥಗಳು ಅಂದರೆ ಇಂದ್ರಿಯಗಳು ಅಂತಲೂ ನಾವು ಇಟ್ಕೊಳ್ಬೋದು ಎಲ್ಲಿ ಬೇಕೋ ಅಲ್ಲಿ ಅವನು ಹೋಗಲಿಕ್ಕೆ ಸಮರ್ಥನಾಗಿದ್ದ ಅಂದರೆ ಎಂಥದ್ದನ್ನು ಪಡೀಲಿಕ್ಕೆ ಸಮರ್ಥನಾಗಿದ್ದ ಹೇಗೆ ತಪಸ್ಸಿನಿಂದ ಅಷ್ಟು ಅವನಿಗೆ ನಿಗ್ರಹ ಇತ್ತು ಅಂತ ಅರ್ಥ ಅಂಥವನು ರಾಮನನ್ನು ಬಯಸಿದ್ದಾನೆ ಅದನ್ನು ಜನರ ಮುಂದಿಟ್ಟಾಗ ಎಂತಹ ಒಂದು ಪ್ರತಿಫಲ ಸಿಗ್ತದೆ ನಾವು ಬಹಳ ತ್ಯಾಗಿಗಳಾಗಿ ಅಥವಾ ಪ್ರಾಮಾಣಿಕವಾಗಿ ರಾಮನ ಒಂದು ಭಕ್ತರಾಗಿದ್ದರೆ ಪ್ರಾಮಾಣಿಕವಾದ ರಾಮನ ಭಕ್ತರಾಗಿದ್ದರೆ ಇವನಿಗೆ ಹೇಗೆ ಆನಂದ ಆಶೀರ್ವಂತ ಇವಾಗ ದಶರಥನಿಗೆ ಆ ರೀತಿ ನಮಗೂ ಕೂಡ ಅನುಭವ ಆಗ್ತದೆ ಹೇಗೆ ಆನಂದಾಶ್ರು ಬಂದದ್ದು ನೋಡೋಣ ಅದನ್ನು ಇತಿ ವಾಕ್ಯಸ್ಯ ತಸ್ಯಾಂತೆ ಹರಿಶ್ಯತಾಂ ತತ್ರ ನೃತ್ಯತಾಂ ಮಹಾಜನಾಂ ಶಬ್ದೋಭೂತ್ ಪರಿತಃ ಸಾಧು ಸಾಧ್ವಿತಿ ಅಂತ ನಾವು ಮೊನ್ನೆ ನೋಡಿದ್ದೀವಿ ಎಲ್ಲರೂ ಇವನು ಹೇಳಿದ ಕೂಡಲೇ ಸಾಧು ಸಾಧು ಅಂತ ಎಲ್ಲರೂ ಕೂಗಿದ್ರಂತೆ ರಾಮನೇ ಆಗಬೇಕು ನಮಗೆ ರಾಜ ಅಂತ ಆ ರೀತಿ ಕೂಗಿದ ನಂತರ ಆ ದಶರಥನ ಕಣ್ಣಲ್ಲಿ ನೀರು ತುಂಬಿತು ಜನರ ಪ್ರೀತಿಯನ್ನು ನೋಡಿ ಅದರ ಅದರಲ್ಲೂ ಕೂಡ ರಾಮನ ಬಗ್ಗೆ ವಿಶೇಷವಾದ ಮಾತುಗಳನ್ನೆಲ್ಲ ಹೇಳೋದನ್ನು ಕೇಳಿ ಬಹಳ ಸಂತುಷ್ಟನಾಗಿದ್ದಾನೆ ಪುತ್ರೇ ನುರಾಗಮಾಲೋಕ್ಯ ಜನಾನಾಂ ಸಜನೇಶ್ವರ ಹಾರೈರಿವ ಬಭೌ ಪನ್ನೈ ಆನಂದಾಸ್ರೋದ ಬಿಂದು ಅಲ್ಲಿ ಆನಂದ ಉಕ್ಕಿದಾಗ ಅವನ ಕಣ್ಣಲ್ಲಿ ನೀರು ತುಂಬಿತು ಪುತ್ರೇ ಅನುರಾಗಮಾಲೋಕ್ಯ ಜನರಿಗೆ ಇರುವ ಆ ಪ್ರೀತಿಯನ್ನು ನೋಡಿ ಜನೇಶ್ವರ ಆ ಜನರ ನಡುವೆ ಈಶ್ವರನಾಗಿದ್ದವನು ಅಂದರೆ ಆ ರಾಜದಲ್ಲಿ ರಾಜ ಅಂತ ಅರ್ಥ ಆ ಜನರಿಗೆಲ್ಲ ಅವನು ಒಡೆಯ ಅವನು ಹಾಗೆ ಜನರು ಕೇಳ್ತಾರೆ ಜನೇಶ್ವರನಾದ ಆ ದಶರಥ ಅವನ ಕಣ್ಣಲ್ಲಿ ನೀರು ತುಂಬಿದೆ ಅದು ಜಾರಿದೆ ಕೆಳಗೆ ಹಾರದಂತೆ ಕಾಣ್ತಾ ಇದೆ ಅಂತೆ ಅವನ ಮೇಲ್ಮೈಗೆ ಹುಟ್ಟಿಕೊಂಡಂತಹ ಆ ಬಟ್ಟೆ ಏನಿದೆ ಅದರ ಮೇಲೆ ಅದು ಬಿತ್ತು ಬಿದ್ದು ಮಣಿಗಳಂತೆ ಕಾಣ್ತಾ ಇದೆ ಯಾಕೆ ಆನಂದದಿಂದ ಬಂದ ನೀರಿನಿಂದ ಬಿದ್ದದ್ದು ಬಿಂದುಗಳದು ಅದು ಹಾರದಂತೆ ಕಂಡಿದೆ ಆನಂತರ ಸವ ವರಿಷ್ಠಾನ್ ವಸಿಷ್ಠಾದೀನ್ ಬ್ರಾಹ್ಮಣಾನ್ ಇದಮಬ್ರವೀತ್ ಯೌವರಾಜ್ಯೆ ಅಭಿಷೇಕ್ಷ್ಯಾಮಿ ರಾಮಂ ರಾಜೀವಲೋಚನಂ ರಾಜೀವಲೋಚನ ಒಳ್ಳೆ ನೀಳವಾದ ಅವನ ಕಣ್ಣುಗಳು ಅಂದರೆ ಆನಂದವನ್ನು ಹೇಳ್ತದೆ ಕಣ್ಣು ಚೆನ್ನಾಗಿ ಮಾತಾಡುವಂಥ ಇಂದ್ರಿಯ ಅಂತೆ ಹಾಗಾಗಿ ಒಬ್ಬನ ಕಣ್ಣು ನೋಡಿದರೆ ಅವನ ಆನಂದದಲ್ಲಿದ್ದಾನೋ ಅಥವಾ ದುಃಖದಲ್ಲಿದ್ದಾನೋ ಗೊತ್ತಾಗುತ್ತೆ ರಾಮ ಯಾವಾಗಲೂ ಕೂಡ ಆನಂದಮಯ ಹಾಗಾಗಿ ಅವನ ಕಣ್ಣನ್ನು ಗುರುತಿಸ್ತಾರೆ ದೇವರನ್ನು ಹೇಳುವಾಗ ಯಾವಾಗಲೂ ಪದ್ಮಪತ್ರದಂತೆ ಅವನ ಕಣ್ಣು ಅನ್ನೋದನ್ನೆಲ್ಲ ನಾವು ಕೇಳ್ತಾ ಇರ್ತೇವೆ ಹೀಗೆ ಅಂತಹ ರಾಮ ಅಷ್ಟು ಒಳ್ಳೆಯ ಕಣ್ಣುಳ್ಳ ಕಣ್ಣುಳ್ಳ ರಾಮ ಅಥವಾ ಅಷ್ಟು ಆನಂದಮಯನಾಗಿರುವವನು ಅಂಥವನ್ನೇ ರಾಜನಾಗಬೇಕು ರಾಜ ಯಾವುದೇ ಕಷ್ಟ ಪರಿಸ್ಥಿತಿಯಲ್ಲೂ ಅದನ್ನು ನಿಭಾಯಿಸುವಂಥ ಸಾಮರ್ಥ್ಯ ಹೊಂದಿರಬೇಕು ಅವನೇ ಹೆದ್ರಕೊಳ್ಳೋದಲ್ಲ ಅಂತಹ ರಾಮನನ್ನು ಯುವರಾಜನನ್ನಾಗಿ ಮಾಡ್ತೇನೆ ಅಂತ ದಶರಥ ಅಲ್ಲಿ ಹೇಳ್ತಾನೆ ಎಲ್ಲ ವರಿಷ್ಠರಿಗೆ ವಸಿಷ್ಠಾದಿ ವರಿಷ್ಠರಿಗೆ ಅವನು ಈ ಮಾತನ್ನು ಹೇಳ್ತಾನೆ ಹಾಗೆ ರಾಮನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಅವನ ಇಚ್ಛೆಗೆ ಸರಿಯಾಗಿ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ರಾಜದ ಒಂದು ಸ್ಥಾನದಲ್ಲಿ ಕೂರಿಸುವ ಕಾತರದಲ್ಲಿ ದಶರಥ ಇದ್ದಾನೆ ಹಾಗೆ ನಮ್ಮಲ್ಲಿ ಕೂಡ ಆ ಕಾತರ ಇರಬೇಕು ಯಾವಾಗ ನಾವು ರಾಮನಿಗೆ ನಮ್ಮದೆಲ್ಲವನ್ನು ಸಮರ್ಪಣೆ ಮಾಡ್ತೇವೆ ಅನ್ನುವ ಭಾವ ಇರಬೇಕು ಕೃಷ್ಣಮಂತ್ರ ಜಪ ಮಾಡುವಾಗ ರಾಮನ ಚಿಂತನೆ ಮಾಡುವಾಗ ನಮ್ಮಲ್ಲಿರುವ ಎಲ್ಲ ವಸ್ತುಗಳ ಸಮರ್ಪಣೆ ಅಂದರೆ ಕಳ್ಕೊಳ್ಳೋದಲ್ಲ ಚಿಂತಿಸುವುದಷ್ಟೇ ಇದು ಅವನಿಗೆ ಸಂಬಂಧಪಟ್ಟದ್ದು ಅಂತ ಅಷ್ಟು ಮಾಡಿದರೆ ಅದು ಸಮರ್ಪಣೆ ಅಷ್ಟರಿಂದಲೇ ಬಹಳ ದೊಡ್ಡ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಅಂತಹ ಫಲ ಬರಬೇಕು ಅಂತಾದರೆ ಕೃಷ್ಣ ಮಂತ್ರ ಜಪ ಮಾಡೋಣ ಜಪದ ಉದ್ದೇಶವೇ ಅದು ನೆನಪಿಗೆ ಬರಲಿ ಅಂತ ಇದು ಅವನದ್ದು ಅವನದ್ದು ಅಂತ ನೆನಪಿಗೆ ಬರಲಿ ಅವನು ಎಷ್ಟು ಮಹತ್ತಿಗೆ ಉಳ್ಳವನು ಅಂತ ಗೊತ್ತಾಗಲಿ ಅಂತ ಅಂತಹ ಜಪ ನಮ್ಮದಾಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಹರೇನಮ್ಮ